ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ನೋಡಿ ಇವರು ಏನ್ ಹೇಳಿದ್ದಾರೆ ಅಂದ್ರೆ ಮದುವೆ ಆಗಿದ್ದೆ ಆದ್ರೆ ಇನ್ನು ಏನು ನಡೆದಿಲ್ಲ ಅಂತ ನಮ್ಗೆ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ ಅದಕ್ಕೆ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಸವಿಸ್ತಾರವಾಗಿ ಮುಂದೆ ತಿಳಿಸ್ತಾ ಹೋಗ್ತೀನಿ ನೋಡಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಸಂಬಳ ಇರುವಂತಹ ಕೆಲಸವನ್ನ ಮಾಡ್ತಾ ಇರುವುದಾಗಿ ತಿಳಿಸಿದ್ದಾರೆ ಮನೇಲಿ ಒಬ್ಬರೇ ಇರುವುದಾಗಿ ನಮ್ಗೆ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ ಮಾಹಿತಿಯಲ್ಲಿ ನೋಡಿ ಇವರ ಒಂದು ಪ್ರೊಫೆಲ್ ಮಾಹಿತಿ ಫೋಟೋ ಇಷ್ಟ ಆದ್ರೆ ಲೈಕ್ನ ಮಾಡಿ ಬನ್ನಿ ಇವರ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನಂಬರ್ ಒನ್ ಸ್ತ್ರೀ ವಶೀಕರಣ ಸ್ಪೆಷಲಿಸ್ಟ್ ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೂಡಲೇ ಪರಿಹಾರವನ್ನ ಮಾಡಿಕೊಡ್ತಾರೆ ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತವಾಗಿ ಪರಿಹಾರವನ್ನ ಮಾಡಿಕೊಳ್ಳಿ ಸ್ನೇಹಿತರೆ ನೋಡಿ ಇವರು ತಿಳಿಸಿರುವ ಪ್ರಕಾರ ಒಂದು ಕೆಲಸದ ಒಂದು ವಿವರವನ್ನ ಹೇಳ್ಕೊಂಡಿದ್ದಾರೆ ನಮ್ಗೆ ನೋಡಿ ಕಳೆದ ಒಂದು ಏಳು ವರ್ಷದಿಂದ ಒಂದು ಆಸ್ಪತ್ರೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಸ್ಯಾಲರಿ ಇರೋದ್ರ ಬಗ್ಗೆ ನಮಗೆ ಸ್ಲಿಪ್ ಸಮೇತ ಮಾಹಿತಿಯನ್ನ ಕಳಿಸ್ಕೊಟ್ಟಿದ್ದಾರೆ ನೋಡಿ ಸಂಪಾದನೆ ಬಗ್ಗೆನು ಕೂಡ ಹೇಳ್ಕೊಂಡಿದ್ದಾರೆ ಇನ್ನೂರು ಗ್ರಾಮ್ ಒಂದು ಚಿನ್ನದ ಒಡವೆಗಳನ್ನ ಮಾಡಿಸಿಕೊಂಡಿರುವುದಾಗಿ ತಿಳಿಸಿದ್ದಾರೆ ಒಂದು ಕಾರನ್ನ ತೆಗೆದುಕೊಂಡಿದ್ದಾರೆ ಹತ್ತು ಲಕ್ಷ ರೂಪಾಯಿ ಹಣವನ್ನ ಬ್ಯಾಂಕ್ ನಲ್ಲಿ ಇಟ್ಕೊಂಡಿದ್ದಾರೆ ಒಂದು ಬಿ ಎಚ್ ಕೆ ಹೌಸ್ ಅನ್ನ ಕಟ್ಟಿಸಿ ಕೊಟ್ಟಿರುವುದಾಗಿ ಮಾಹಿತಿಯನ್ನ ನಮಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇವರು ಇದು ಬಂದು ಇವರ ಒಂದು ಸ್ವಂತ ಒಂದು ಕಾರು ಸ್ನೇಹಿತರೆ ಓನ್ ಆಗಿ ಒಂದು ಈ ಒಂದು ಕಾರನ್ನ ಖರೀದಿ ಮಾಡಿರುವುದಾಗಿ ತಿಳಿಸಿದ್ದಾರೆ ಮಹೀಂದ್ರ ಎಕ್ಸ್ ಯುವ ಹಂಡ್ರೆಡ್ ಒಂದು ಕಾರು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೆರಡರ ಕಾರ್ ಇದಾಗಿದೆ ವೈಟ್ ಕಲರ್ ಡೀಸೆಲ್ ಕಾರು ಏಳ್ ಸಾವಿರದ ಐದನೂರ ಅರವತ್ನಾಕು ಕಿಲೋಮೀಟರ್ ರನ್ನಿಂಗ್ ಮಾಡಿರುವ ಈ ಒಂದು ಕಾರನ್ನ ಇವರು ಸೆಕೆಂಡ್ಸ್ ನಲ್ಲಿ ಒಂದು ಎರಡು ತಿಂಗಳ ಹಿಂದೆ ಒಂದು ಖರೀದಿ ಮಾಡಿರುವುದಾಗಿ ತಿಳಿಸಿದ್ದಾರೆ ಸ್ನೇಹಿತರೆ ಲೋನ್ ಮೇಲೆ ಈ ಒಂದು ಕಾರನ್ನ ತೆಗೆದುಕೊಂಡಿದ್ದಾರೆ ಇವರು ಓನ್ಯೂಸ್ ಜೊತೆಗೆ ಅಲ್ಲಿ ಇಲ್ಲಿ ಬಾಡಿಗೆಗೂ ಕೂಡ ಕಳಿಸುವುದಾಗಿ ನಮಗೆ ಈ ಒಂದು ಕಾರ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೋಡಿ ಇದು ಬಂದು ಇವರ ಒಂದು ಸ್ವಂತ ಒಂದು ಮನೆ ಸ್ನೇಹಿತರೆ ಇಲ್ಲಿ ನೀವು ಕೂಡ ನೋಡಬಹುದು ಒಂಬೈನೂರ ಅರವತ್ತು ಒಂದು ಸ್ಕ್ವೇರ್ ಫೀಟ್ ಒಂದು ಜಾಗದಲ್ಲಿ ಇವರು ಎರಡು ಬೆಡ್ರೂಮ್ ಒಂದು ಬಾತ್ರೂಮ್ ಇರುವಂತಹ ಮನೆಯನ್ನ ದಕ್ಷಿಣಕ್ಕೆ ಮುಖ ಮಾಡಿ ಒಂದು ಮನೆಯನ್ನ ಕಟ್ಟಿಕೊಂಡಿರುವುದಾಗಿ ತಿಳಿಸಿದ್ದಾರೆ ಸ್ನೇಹಿತರೆ ಇದು ಮತ್ತು ಇದು ಎರಡು ಬೆಡ್ರೂಮ್ ಅಂತ ಹೇಳ್ಕೊಂಡಿದ್ದಾರೆ ಇದು ಬಂದು ಬಾತ್ರೂಮ್ ಇದು ದೇವರ ಕೋಣೆ ಅಂದ್ರೆ ಪೂಜೆ ರೂಮ್ ಇದು ಹಾಲ್ ಅಂತ ಹೇಳ್ಕೊಂಡಿದ್ದಾರೆ ಇದು ಬಂದು ಕಿಚನ್ ಅಂತ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಕಂಪೌಂಡ್ ವ್ಯವಸ್ಥೆ ಗೇಟ್ ವ್ಯವಸ್ಥೆ ಕಟ್ಸ್ಕೊಂಡಿರುವುದಾಗಿ ತಿಳಿಸಿದ್ದಾರೆ ಕಂಪೌಂಡ್ ಒಳಗಡೆ ಒಂದು ಗೆ ಕಾರ್ ಪಾರ್ಕಿಂಗ್ ಗೆ ಜಾಗವನ್ನು ಕೂಡ ಬಿಟ್ಟುಕೊಂಡಿರುವುದಾಗಿ ಈ ಒಂದು ಮನೆಯ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೋಡಿ ಜೀವನದ ಒಂದು ಸತ್ಯಾಂಶವನ್ನ ತಿಳಿಸಿದ್ದಾರೆ ಏನ್ ಹೇಳಿದ್ದಾರೆ ಅಂದ್ರೆ ನೋಡಿ ಇವರು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ತುಂಬಾ ಚೆನ್ನಾಗಿದ್ದೆ ಎಲ್ಲ ಓದು ಮುಗಿಸಿದ ನಂತರ ಒಂದು ಮೂರು ವರ್ಷ ಒಂದು ವರ್ಕನ್ನ ಮಾಡಿದ್ರಂತೆ ಇವರು ನಂತರ ತಂದೆಯವರು ಒಂದು ಎರಡು ವರ್ಷ ಬೇಡ ಅಂತ ಒಂದು ಕೆಲಸ ಬೇಡ ಅಂತ ಮನೆಯಲ್ಲೇ ಇರಿಸ್ಕೊಂಡಿದ್ರಂತೆ ಒಂದು ಎರಡು ವರ್ಷ ಮನೆಯಲ್ಲೇ ಇದ್ರಂತೆ ನಂತರ ಇವರು ಮದುವೆ ಮಾಡಿಕೊಟ್ರು ಅಂತ ನಮಗೆ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ ಆದರೆ ಅವರಿಗೆ ಮ್ಯಾಟರೇ ಇರಲಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಮ್ಯಾಟರ್ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಸ್ನೇಹಿತರೆ ಅವರಿಗೆ ಮ್ಯಾಟ್ರೇ ಇರಲಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಒಂದು ದಿನಾನೂ ಕೂಡ ಇವರು ಪಕ್ಕ ಅವರು ಮಲಗಲೇ ಇಲ್ಲ ಅಂತ ಸ್ನೇಹಿತರೆ ಡೌಟ್ ಬಂದು ತವ್ರ ಮನೆಗೆ ಬಂದು ಎಲ್ಲ ಒಂದು ಡೈವರ್ಸ್ ಮಾಡಿ ಎಲ್ಲ ಮಾಡಿದೆ ಅಂತ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಹನ್ನೆರಡು ವರ್ಷಗಳಿಂದ ಈಗ ಬೇರೆ ಒಂದು ಮನೆಯಲ್ಲಿ ಒಬ್ಬಳೆ ಇರುವುದಾಗಿ ನಮಗೆ ಮಾಹಿತಿಯನ್ನ ಸ್ಪಷ್ಟವಾದಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಬರಬೇಕು ಯಾವ ರೀತಿ ಇರಬೇಕಂದ್ರೆ ಸ್ನೇಹಿತರೆ ಈಗ ವರನಿಗೆ ಓದಲು ಬರೆಯಲು ಬರಬೇಕು ಕನ್ನಡ ಸ್ಪಷ್ಟವಾಗಿ ಮಾತನಾಡಲು ಬರಬೇಕಂತೆ ವರನಿಗೆ ಓದಲು ಬರೆಯಲು ಬರಬೇಕು ಜೊತೆಗೆ ಕನ್ನಡ ಸ್ಪಷ್ಟವಾಗಿ ಬರಬೇಕಂತೆ ಸ್ನೇಹಿತರೆ ಸ್ಪಷ್ಟವಾಗಿ ಮಾತನಾಡಲು ಕನ್ನಡ ಬರಬೇಕಂತ ಹೇಳ್ಕೊಂಡಿದ್ದಾರೆ ಬಣ್ಣದಲ್ಲಿ ಹೇಗಿದ್ದರು ಕಪ್ಪಿದ್ದರು ಬಿಳಿಯ ಇದ್ದರೂ ಓಕೆ ಬಿಳಿದ್ರು ಕಪ್ಪಿದ್ರು ಓಕೆ ಎತ್ತರ ಎತ್ತರಾಗಿದ್ದ ಅಂತ ಹೇಗಿದ್ರು ಓಕೆ ಅಂತ ತಿಳಿಸಿದ್ದಾರೆ ವಯಸ್ಸಿನಲ್ಲಿ ಹೆಚ್ಚು ಕಮ್ಮಿ ಇದ್ದರೂ ಓಕೆ ಆದರೆ ಮ್ಯಾಟ್ರ್ ಮಾತ್ರ ಸೂಪರ್ ಆಗಿರ್ಬೇಕು ಗಟ್ಟಿ ಆಗಿರ್ಬೇಕು ಅಂತ ನಮಗೆ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ನಿಮಗೆ ಏನಾದ್ರೂ ಏನು ಇಲ್ಲಾಂದ್ರೂ ಆಸ್ತಿ ಪಾಸ್ತಿ ಮನೆ ಮಠ ಏನು ಇಲ್ಲಾಂದ್ರೂ ಪರವಾಗಿಲ್ಲ ನಾನೇ ಸಾಕ್ತಿನಿ ಅಂತ ನಮಗೆ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಆದ್ರೆ ಮ್ಯಾಟ್ರ್ ಒಂದು ಗಟ್ಟಿಯಾಗಿದ್ರೆ ಸಾಕು ಅಂತ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಂದು ಕ್ವಾಲಿಟೀಸ್ ನಿಮ್ಮ ಹತ್ರ ಇದ್ರೆ ನಿಮ್ಮ ಅಭಿಪ್ರಾಯವನ್ನ ಶೇರ್ ಮಾಡ್ಕೋಬಹುದು ನೀವು ಮಾಹಿತಿ ಈಗಿದೆ ಇವರದು ಜಿ ದಿವೇಶ್ ಅಂತ ಗಂಗರಾಜು ಹೆಸರು ತಾಯಿ ಸೌಭಾಗ್ಯ ಅಂತ ಹೇಳ್ಕೊಂಡಿದ್ದಾರೆ ಎಜುಕೇಶನ್ ಬಂದು ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಆಗಿದೆ ಇವರದು ಇವರ ಆಬಿ ಬಂದು ಟ್ರಾವೆಲಿಂಗು ಲೋಡೋ ಗೇಮು ತುಂಬ ಆಡ್ತೀನಿ ಅಂತ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇವರು ಊರು ಬಂದು ಇವ್ರದ್ದು ಕೊಪ್ಪಳ ಈಗ ದಾವಣಗೆರೆಯಲ್ಲಿ ಒಂದು ವರ್ಕ್ ಮಾಡ್ತಾ ಮನೆಯನ್ನು ಮಾಡಿಕೊಂಡು ಕೆಲಸ ಮತ್ತು ಒಂದು ಮನೆ ಕೂಡ ಅಲ್ಲೇ ಕಟ್ಟಿಸಿಕೊಂಡಿರುವುದಾಗಿ ತಿಳಿಸಿದ್ದಾರೆ ಎತ್ತರ ಬಂದು ನೂರ ಐವತ್ತರಂಬತ್ತು ತೂಕ ಬಂದು ಅರವತ್ತೆಂಟು ಈಗ ಮೂವತ್ತೈದರ ಒಂದು ವಯೋದಲ್ಲಿ ಪ್ರೆಸೆಂಟ್ ನಡೀತಾ ಇರೋದ್ರ ಬಗ್ಗೆ ನಮಗೆ ಮಾಹಿತಿಯಲ್ಲಿ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ನಿಮಗೆ ಮಾಹಿತಿ ಇಷ್ಟ ಆಗಿದ್ರೆ ಇವರು ಕೊಟ್ಟಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೇಖನ ಮಾಡಿರಿ ನಿಮ್ಮ ಅಭಿಪ್ರಾಯವನ್ನು ನೀವು ಕಮೆಂಟ್ ಮೂಲಕ ತಿಳಿಸಬೇಕಾಗುತ್ತೆ ನಿಮ್ಮ ಅಭಿಪ್ರಾಯಗಳನ್ನು ಚೆಕ್ ಮಾಡ್ತಾರೆ ಇವರು ಚೆಕ್ ಮಾಡಿ ಇಷ್ಟ ಆದವರಿಗೆ ರಿಪ್ಲೈನ ಕೊಡ್ತಾರೆ ಹಾಗಾಗಿ ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ನೀವು ಇಲ್ಲಾಂದರೆ ಬೇಡ ಮತ್ತೊಂದು ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ